ಅಪೋಸಿಷನ್ ಲೀಡರ್ ಆಡಿಷನ್ ನಡೆಸಿದಂಗೆ ಎಲ್ಲರೂ ಎದ್ದು ಮೈ ಮೇಲೆ ಬಿದ್ದು ಬಿಟ್ರೆ ಹೆಂಗೆ? ಅದನ್ನ ಆಯ್ತು ಮುಗಿತಲ್ಲ ನಿಮ್ ಕಾಲದಲ್ಲಿ ಆಗಿಲ್ವಾಗಿಲ್ಲ ನಮ್ ಕಾಲದಲ್ಲಿ ಮಾತಾಡ್ದು ಉತ್ತರ ಕೊಡ್ತ ಹೇಳಿ ಆಯ್ತು ನೋಡಿ ನಾನು ಹೇಳಿದ್ದು ಕೊಟ್ಟಷ್ಟು ಪ್ರಶ್ನೆ ಕೇಳ್ತಾರೆ ದಲಿತರ ಜನಾಂಗಕ್ಕೆ ನೀವೆಲ್ಲ ಆ ವರ್ಗದಿಂದ ಬಂದಿದ್ದೀರಿ ನೀವು ದುಃಖ ಪಡ್ಲಿಕ್ಕೆ ದುಃಖ ಪಡಬೇಕಾದಂಥ ಸಂದರ್ಭ 11,000 crore ಗೃಹಲಕ್ಷ್ಮಿಗೆ ಅನ್ನಭಾಗ್ಯಕ್ಕೆ ಇವೆಲ್ಲಕ್ಕೂ ಡೈವರ್ಟ್ ಮಾಡ್ತಾ ಇದ್ದೀರಿ ಹಂಗಾದ್ರೆ ನೀವು ಅದನ್ನ ಕಳೆದೇ ಇಡ್ಬೋದಾಗಿತ್ತಲ್ಲ ನೀವು 34,000 ಫಿಗರ್ ಯಾಕೆ ಕೊಟ್ರಿ ನೀವು ಆಯಿತು ಅಂದರೆ ನೋಡಲಿಕ್ಕೆ ಎಸ್ ಸಿ ಎಸ್ ಟಿಗೆ ಇಷ್ಟೊಂದು ಕಲ್ಯಾಣ ಮಾಡ್ತಾ ಇದ್ದಾರೆ ಇವರು ಆ ಜನಾಂಗವನ್ನ ಮೇಲೆ ಎತ್ತಲಿಕ್ಕೆ ಅಂತ ಆದರೆ ಬೇರೆ ದಿಕ್ಕಿನಿಂದ ಇದನ್ನು ಕಸ್ತಿದ್ದೀರಿ ಇದನ್ನು ಡೈವರ್ಟ್ ಮಾಡಿದ್ದೀರಿ ಹಾಗಾಗಿ ಅಧ್ಯಕ್ಷರೇ ಇವತ್ತು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಒಂದು ವಿಚಿತ್ರ ರೀತಿಯಿಂದ ಈ ಫಿಗರ್ನ ಓಕೆ ಮಂಡನೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಯಾವುದೇ ಕಾರಣಕ್ಕಾಗಿ ಈ ಸರ್ಕಾರದ ಬಜೆಟ್ ಖಂಡಿತವಾಗೂ ಅತ್ಯುತ್ತಮವಾದಂಥ ಬಜೆಟ್ ಅಲ್ಲ ಆದ್ದರಿಂದ ನೀವು ಹೇಳಿದ್ದೀರಿ ಪ್ಯಾರಾ 26 ಪುಟ 26 ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ತೈಲ ಬೆಲೆ ಏರಿಕೆ ಕೇಂದ್ರ ಸರ್ಕಾರ ವಿಫಲವಾಗಿದೆ ತೀವ್ರ ಹಣದುಬ್ಬರದಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ ಈ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ದೂಷಣೆ ಮಾಡುವಂಥ ಸರ್ ರಷ್ಯಾ ಉಕ್ರೇನ್ ಯುದ್ಧದಿಂದ ಇಡೀ ಜಗತ್ತಿನ ಮೇಲೆ ಪರಿಣಾಮ ಆಗಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಸಿದ್ದರಾಮಯ್ಯನವರಿಗೂ ಗೊತ್ತಿದೆ ತೈಲ ಬೆಲೆ ಹಾಗೂ ನೈಸರ್ಗಿಕ ಅನಿಲ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರೀತಿ ಹೆಚ್ಚಾಗಿದೆ ಆದ್ದರಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಜಾಗತಿಕ ಮಟ್ಟದಲ್ಲಿಯೇ ಜಾಸ್ತಿ ಆಗಿದೆ ಕೇಂದ್ರ ಸರ್ಕಾರ ಅಮೆರಿಕ ಇತರ ಬಲಾಢ್ಯ ರಾಷ್ಟ್ರಗಳಿಗೆ ಶೆಡ್ ಹೊಡೆದು ಇವತ್ತು ಎರಡೂ ರಷ್ಯಾ ಮತ್ತು ಉಕ್ರೇನ ಯುದ್ಧ ಆಗ್ತಾ ಇದ್ದರೂ ಕೂಡ ಅಮೆರಿಕದ ಇನ್ಸ್ಟ್ರಕ್ಷನ್ ಇದ್ದರೂ ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ನ ನಮ್ಮ ರಾಜ್ಯ ನಮ್ಮ ದೇಶಕ್ಕೆ ಬೇಕಾದಷ್ಟು ಆಮದು ಮಾಡಿಕೊಂಡಿದ್ದರಿಂದ ನಮಗೆ ಅದರ ಬೆಲೆ ಜಗತ್ತಿನ ಎಲ್ಲ ರಾಷ್ಟ್ರದಲ್ಲಿ ಜಾಸ್ತಿ ಆದರೂ ಕೂಡ ಭಾರತೀಯರಿಗೆ ತೀರ ತಟ್ಟಲಿಲ್ಲ ಬೇರೆ ರಾಷ್ಟ್ರಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ರಾಷ್ಟ್ರದಲ್ಲಿ ಕಮ್ಮಿ ಇದು ಜಾಸ್ತಿ ಆಗಬಾರ್ದಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರದ್ದು ಅಪೇಕ್ಷೆ ಇದೆ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಸಗೊಬ್ಬರ ಸಿಕ್ಕಾಮಟ್ಟೆ ಜಾಸ್ತಿ ಆಗಿದೆ 3-4 times ಜಾಸ್ತಿ ಅಧ್ಯಕ್ಷರೇ ಅದೆಲ್ಲವನ್ನೂ ಕೂಡ ಸಬ್ಸಿಡಿ ಮೂಲಕ ಕೊಟ್ಟು ರೈತರಿಗೆ ಹೊರೆ ಆಗದಿದ್ದಂಥ ರೀತಿಯಲ್ಲಿ ರಸಗೊಬ್ಬರಗಳ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾ ಇದೆ ಹತ್ತೊಂಬತ್ತು 19 ರಸಗೊಬ್ಬರದ ಮೇಲಿನ ಸಬ್ಸಿಡಿ 79,996 crore ಇತ್ತು ಈಗ ಅದರ 3 times ಸಬ್ಸಿಡಿಗೆ 2.54 lakh crore ಕೇವಲ ರಸಗೊಬ್ಬರಗಳ ಸಬ್ಸಿಡಿಗೆ ಕೇಂದ್ರ ಸರ್ಕಾರ ವ್ಯಯ ಮಾಡ್ತಾ ಇದೆ ಇದೊಂದು ಎಲ್ಲ ಸಮಯದ ಒಂದು ದೊಡ್ಡ ದಾಖಲೆ ಪ್ರತಿ ಚೀಲದ ಡಿ ಎ ಪಿಗೆ ಅಧ್ಯಕ್ಷರೇ 2,500 rupees ಸಬ್ಸಿಡಿ ಕೊಡ್ತಾ ಇದ್ದಾರೆ ಯೂರಿಯಾಕ್ಕೆ 2,180 rupees ಸಬ್ಸಿಡಿ ಒಂದು ಚೀಲ ಗೊಬ್ಬರಕ್ಕೆ ಪೊಟ್ಯಾಶ್ 700 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಾರಣೆ ಎಷ್ಟು ಜಾಸ್ತಿ ಆಗಿದೆ ನೀವು ಅದನ್ನ ಹೇಳಿ ಮೊದಲೇನು ಕೊಟ್ಟಿದ್ರಲ್ಲ ಅವಾಗ ಕೊಡುವಂದ ಆ ರಾಸಾಯನಿಕ ಗೊಬ್ಬರದ ಬೆಲೆ ಎಷ್ಟಿತ್ತು ಈಗ ಎಷ್ಟು ಕೊಡ್ತಾ ಇದ್ರಿ ಅದ್ರ ಬೆಲೆ ಎಷ್ಟೈತಿ ಬೆಲೆ ಶುದ್ಧ ಸೌದಿ ಇಡೀ ಜಗತ್ತಿನಲ್ಲಿ 3-4 times ಜಾಸ್ತಿ ಆಗಿದೆ
ಹಾಗಾಗಿ ಸಬ್ಸಿಡಿಯನ್ನು ಕಮ್ಮಿ ಕೊಡಲಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಹೀಗಿದ್ರೂ ಇದ್ದಾಗ್ಯೂ ಕೂಡ ರೈತರಿಗೆ ತೊಂದರೆ ಆಗಬಾರದು, ರೈತ ನಿರಾತಂಕವಾಗಿ ಬೆಳೆ ಬೆಳಿಬೇಕು. ಈಗ ಅನ್ನಭಾಗ್ಯಕ್ಕೆ ಅಕ್ಕಿ ಬೇಕು, ಬೇರೆದಕ್ಕೆ ಅಕ್ಕಿ ಬೇಕು, ಎಥನಾಲಿಗೆ ಅಕ್ಕಿ ಬೇಕು, ಎಲ್ಲದಕ್ಕೂ ಅಕ್ಕಿ ಬೇಕು. ಯಾರು ಅಕ್ಕಿ ಕೊಡ್ತಾರೆ ಸರ್? ಆಕಾಶದಿಂದ ಉದುರೋದಿಲ್ಲ, ಫ್ಯಾಕ್ಟ್ರಿಲಿ ಉತ್ಪತ್ತಿ ಆಗೋದಿಲ್ಲ ಅಕ್ಕಿ, ಜಮೀನಲ್ಲಿ ರೈತರ ಬೆಳೆದ್ರೆ ಮಾತ್ರ. ರೈತ ಬೆಳೆಯೋದಕ್ಕೆ ಏನು ಉಪಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಕೇಂದ್ರ ಸರ್ಕಾರ ಇರಿಗೇಷನ್ಗಿರ್ಬೋದು, ಆಹಾರ ಉತ್ಪಾದನೆ ಕುಂಠಿತ ಆಗದಿದ್ದ ಹಾಗೆಯೇ ವಿಶೇಷವಾಗಿ ಆಹಾರ ಬೆಳೆಯಲಿಕ್ಕೆ ರೈತನಿಗೆ ಇದನ್ನು ಸಹಕಾರವನ್ನು ಮಾಡಿದೆ. ಇವರ ನೆರೆಯ ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಒಂದೊಂದು ಕೆ ಜಿ ಗೋಧಿ ಹಿಟ್ಟಿಗೆ ಎಷ್ಟು ಬೆಲೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವೆಲ್ಲವೂ ಕೂಡ ಇವತ್ತು ಟೀಕೆಗೋಸ್ಕರ ಟೀಕೆ ಮಾಡೋದರಲ್ಲಿ ಅರ್ಥವೇ ಇಲ್ಲ. ಬಜೆಟ್ಟು ನೆಕ್ಸ್ಟ್ ಪಾವಿತ್ರ್ಯತೆಯನ್ನು ಹೆಚ್ಚುವಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಇವತ್ತು ಜಗತ್ತಿನಲ್ಲಿ 4 F's ಕ್ರೈಸಿಸ್ ಇದೆ. ಒಂದು ಫುಡ್ಡು, ಒಂದು ಫೈನಾನ್ಷಿಯಲ್ ಕ್ರೈಸಿಸ್ಸು, ಒಂದು ಫ್ಯೂಯಲ್ಲು, ಒಂದು ಫರ್ಟಿಲೈಸರ್. ಎಲ್ಲ ಕ್ರೈಸಿಸ್ನ ದಾಟಿ ಇವತ್ತು ಭಾರತ ಜಗತ್ತು ಆಶ್ಚರ್ಯಪಡುವಂಥ ರೀತಿಯಲ್ಲಿ ಬಂದಿದೆ ಅಂದರೆ ನರೇಂದ್ರ ಮೋದಿಯವರ ಒಂದು ಒಳ್ಳೆಯ ಮುತ್ಸದ್ದಿತನ, ಆರ್ಥಿಕ ನೀತಿಗಳು ಇದಕ್ಕೆ ಬಹಳ ದೊಡ್ಡ ಇಂಬನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಓಕೆ.